ಇಂದು ಜಗಳೂರಿನಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಭ್ರಷ್ಟಾಚಾರಗಳನ್ನು ಖಂಡಿಸಿ ಜಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜನಧ್ವನಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ನೂರಾರು ಕಾರ್ಯಕರ್ತರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ತಹಸೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್ ರವರು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮುಖಾಂತರ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ಮತ್ತು ಭೂ ಸುಧಾರಣಾ ನೀತಿಯನ್ನು ತಂದು ರೈತರಿಗೆ ಅನಾನುಕೂಲ ಮಾಡಿ ಉಳ್ಳವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ವಿಫಲವಾಗಿದ್ದು ಆದರೂ ಸಹ ವೈದ್ಯಕೀಯ ಸಲಕರಣೆಗಳ ಖರೀದಿಯಲ್ಲೂ ಸಹ ಭ್ರಷ್ಟಾಚಾರ ನಡೆಸಿದೆ ಎಂದು ಆರೋಪಿಸಿದರು. ಇವತ್ತು ನಮ್ಮ ಭಾರತ ಕಂಡ ಧೀಮಂತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ದಿವಂಗತ ಇಂದಿರಾ ಗಾಂಧಿ ಅವರ ಪುತ್ರರು ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ ಜನ್ಮದಿನಾಚರಣೆ, ಜೊತೆಗೆ ನಮ್ಮ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಡಿ ದೇವದಾಸ್ ಅವರ ಜನ್ಮದಿನ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ಜನಧ್ವನಿ ಕಾರ್ಯಕ್ರಮದ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಇವತ್ತು ಜನವಿರೋಧಿ ನೀತಿಯನ್ನು ಇವತ್ತು ಖಂಡಿಸುವ ಮುಖಾಂತರ ಇವತ್ತು ಇವರು ಇಬ್ಬರು ಮಹಾನ್ ನಾಯಕರ ಹುಟ್ಟುಹಬ್ಬವನ್ನು ಇವತ್ತು KPCC ವತಿಯಿಂದ ಆಚರಣೆ ಮಾಡ್ತಿದ್ದೀವಿ. ಇದು ಏನು ಇವತ್ತು ದೇಶದಲ್ಲಿ ಅರಾಜಕತೆ ಮುಂದುವರಿಯುವಂಥ ನಡೆಯುವಂಥ ಸಂದರ್ಭದಲ್ಲಿ ಮತ್ತು ರಾಜ್ಯದಲ್ಲೂ ಸಹ ಸಾಕಷ್ಟು ಭ್ರಷ್ಟಾಚಾರ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿ ಸಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಯುವಂಥ ಸರ್ಕಾರದಲ್ಲಿ ಇವತ್ತು ರೈತ ವಿರೋಧಿ ನೀತಿ APMC ಕಾಯ್ದೆಯನ್ನು ತಿದ್ದುಪಡಿ ತರುವ ಮುಖಾಂತರ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮತ್ತು ಏನು ಭೂ ಸುಧಾರಣಾ ನೀತಿಯನ್ನು ಇವತ್ತು ರೈತರಿಗೆ ಎಲ್ಲ ಒಂದು ಕಡೆಗೆ ಇದು ರೈತರಿಗೆ ವಿರೋಧಿ ನೀತಿಯನ್ನು ಇವತ್ತು ಉಳ್ಳವರಿಗೆ ಏನು ದುಡ್ಡಿರ್ತಕ್ಕಂಥವರು ಸುಲಭವಾಗಿ ಜಮೀನನ್ನು ಖರೀದಿ ಮಾಡಿ ಇವತ್ತು ಉಳುವವನೇ ಒಡೆಯ ಅಂತ ಏನು ಹಿಂದೆ ದಿವಂಗತ ಇಂದಿರಾ ಗಾಂಧಿಯವರು ದೇವದಾಸ್ ಅವರು ಮಾಡಿರ್ತಕ್ಕಂಥ ಕಾಯ್ದೆಯನ್ನು ಇವತ್ತು ತಿದ್ದುಪಡಿ ತರುವ ಮುಖಾಂತರ ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುವಂಥ ಸಂದರ್ಭದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಇವತ್ತು ರಾಜ್ಯದಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಲೇ ಇರುವಂಥ ಸಂದರ್ಭದಲ್ಲಿ ಅದರ ಕೊರೋನಾ ಒಂದು ಕೊರೋನಾ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಆ ಒಂದು ಇವತ್ತು PPE ಕಿಟ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸಾಕಷ್ಟು ಇವತ್ತು ಎಲ್ಲೋ ಬೇಕಾಬಿಟ್ಟಿಯಾಗಿ ನಮ್ಮ ಜನರನ್ನು ಸುಮ್ಮನೆ ಟೆಸ್ಟ್ ಮಾಡುವ ನೆಪ ಒಡ್ಡಿ ಇವತ್ತು ಸುಮಾರು ಸರ್ಕಾರದ ಬೊಕ್ಕಸಕ್ಕೆ 3-4 ಲಕ್ಷ ರೂಪಾಯಿಯನ್ನು ಹೊರೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರದಲ್ಲಿ ನಡೆದಿದೆ. ಆಮೇಲೆ ಅದರ ಖರೀದಿಯಲ್ಲೂ ಸಹ ಇವತ್ತು ವೆಂಟಿಲೇಟರ್ ಇರ್ಬೋದು, ಮಾಸ್ಕ್ ಇರ್ಬೋದು, PPE ಕಿಟ್ ಇರ್ಬೋದು, ಇವನ್ನೆಲ್ಲ ಖರೀದಿ ವ್ಯವಹಾರ ಖರೀದಿಯಲ್ಲಿ ಸಹ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಈ ಹಿಂದೆ ನಮ್ಮ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು CLP ನಾಯಕರಾಗಿರ್ತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ನಡೆದಿದೆ. ಆ ಕಾರಣಕ್ಕೆ ಇವತ್ತು ಈ ಇಬ್ಬರು ಮಹಾನಾಯಕರ ಒಂದು ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಇವತ್ತು ಜನಧನಿ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಇದು. ಜನಗಳ ದನಿ ಆಗಲಿ, ಜನಗಳು ಏನು ಅವರು ವಿರೋಧಿಗಳು ಇವತ್ತು ವಿರೋಧಿ ನೀತಿಯನ್ನು ಅನುಸರ್ತಾರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ನಾವಿವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಇದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾವಾದರೂ ಆರಿಸಿ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾಯಿದ್ದೀವಿ.